ಇಬ್ಬರನ್ನು ಅಪಹರಿಸಿ ಅವರ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಲಾಗುತ್ತೆ ಕಡೆಗೆ ಅವರಿನೂ ಜೀವಂತ ಇರುವಾಗಲೇ ಅವರನ್ನ ಅವರ ಜೀಪಿನೊಳಗಡೆ ಹಾಕಿ ಸುಟ್ಟು ಹಾಕಲಾಗುತ್ತೆ ಮಾನವೀಯತೆ ಒಂದು ಅಗುಳಿನಷ್ಟಾದ್ರೂ ಇರುವ ಯಾರೇ ಆದ್ರೂ ಇದಿಷ್ಟನ್ನ ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ ಆಘಾತಕ್ಕೊಳಗಾಗ್ತಾರೆ ನಮ್ಮ ನಡುವೆಯೇ ಇಂಥದೊಂದು ಭಯಾನಕ ಅಪರಾಧ ನಡೆಯುತ್ತೆ ಅಂತ ಮತ್ತೆ ಮತ್ತೆ ಕೇಳಿ ಖಚಿತಪಡಿಸಿಕೊಳ್ತಾರೆ ಇದನ್ನ ನಡೆಸಿದವರು ಯಾರೇ ಇರಲಿ ಕಾರಣ ಏನೇ ಇರಲಿ ಆ ಅಪರಾಧಿಗಳನ್ನ ಬಿಡಲೇಬಾರದು ಒಂದು ದಿನವೂ ಅವರು ಈ ಸಮಾಜದಲ್ಲಿ ನಮ್ಮ ನಡುವೆ ನಡೆದಾಡಲು ಅನರ್ಹರು ಅವರು ಶಾಶ್ವತವಾಗಿ ಜೈಲಲ್ಲಿರಬೇಕು ಗಲ್ಲಿಗೇರ್ಬೇಕು ಅಂತ ಹೇಳ್ತಾರೆ ಅಲ್ವೆ ಆದ್ರೆ ವಿಶ್ವಗುರುವಾಗ್ತಿರುವ ಭಾರತದಲ್ಲಿ ಅದೆಲ್ಲ ಆಗೋದಿಲ್ಲ ನಮ್ಮ ಸಮಾಜದ ಬಹುತೇಕರು ಬೆಚ್ಚಿ ಬೀಳೋದಿಲ್ಲ ಅವರಿಗೆ ಆಘಾತವೂ ಆಗೋದಿಲ್ಲ ಇಷ್ಟು ಭೀಕರ ಘಟನೆಯ ಬಗ್ಗೆ ಅಯ್ಯೋ ಅನ್ನುವರು ಇಲ್ಲಿ ತೀರಾ ಕಡಿಮೆ ಬದಲಾಗಿ ಆ ಪ್ರಕರಣದ ಆರೋಪಿಗಳ ಪರವಾಗಿ ಇಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಧರಣಿ ನಡೆಸಲಾಗತ್ತೆ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಪೋಸ್ಟರ್ ಹಿಡಿಯಲಾಗತ್ತೆ ಅವರ ರಕ್ಷಣೆಗೆ ಒಂದು ಮಹಾ ಪಂಚಾಯತ್ ಆಯೋಜನೆ ಆಗುತ್ತೆ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಸಂಘ ಪರಿವಾರದ ನೇತೃತ್ವದಲ್ಲಿ ಅಲ್ಲಿ ಸೇರ್ತಾರೆ ಆರೋಪಿಗಳನ್ನ ಬಂಧಿಸಲು ಬಂದಂತಹ ಪೊಲೀಸರಿಗೆ ಅವರ ತಂಟೆಗೆ ಬಂದ್ರೆ ಹುಷಾರ್ ಅಂತ ಬೆದರಿಕೆ ಹಾಕಲಾಗುತ್ತೆ ಇನ್ನೊಂದು ಕಡೆ ರಾಜಸ್ಥಾನ ಪೊಲೀಸರು ಕೊಲೆ ಆರೋಪಿಗಳು ಅಂತ ಯಾರ ವಿರುದ್ಧ ಎಫ್ಐಆರ್ ಹಾಕಿದ್ದಾರೋ ಅದೇ ಮಂದಿಯನ್ನ ಮಾಹಿತಿದಾರರು ಅಥವಾ ದೂರುದಾರರು ಅಂತ ಹರಿಯಾಣದ ಪೊಲೀಸರು ತಮ್ಮ ನಲ್ಲಿ ಹೆಸರಿಸ್ತಾರೆ ಅಷ್ಟೇ ಅಲ್ಲ ಆರೋಪಿಗಳನ್ನ ಬಂಧಿಸಲು ಬಂದ ರಾಜಸ್ಥಾನದ ಪೊಲೀಸರ ವಿರುದ್ಧವೇ ಹರಿಯಾಣ ಪೊಲೀಸರು ಕೇಸ್ ಹಾಕ್ತಾರೆ ಹರಿಯಾಣ ರಾಜಸ್ಥಾನ ಗಡಿಯಲ್ಲಿ ಕಳೆದ ವಾರ ನಡೆದ ರಾಜಸ್ಥಾನದ ಭರತ್ಪುರ್ ಜಿಲ್ಲೆಯ ಘಾಟ್ಮಿಕಾ ಗ್ರಾಮದ ನಿವಾಸಿಗಳಾದ ಜುನೈದ್ ಹಾಗೂ ನಾಸೀರ್ ಹತ್ಯೆಯ ಪ್ರಮುಖ ಆರೋಪಿ ಮೋನು ಮನೆಸರ್ನನ್ನ ಬೆಂಬಲಿಸುವುದಕ್ಕೆ ಮನೇಸರ್ನ ಬಾಬಾ ಭೀಷ್ಮ ದೇವಸ್ಥಾನದಲ್ಲಿ ನಡೆದಂಥ ಮಹಾಪಂಚಾಯತ್ ರಾಜಸ್ಥಾನ ಪೊಲೀಸರಿಗೆ ಬೆದರಿಕೆ ಹಾಕಿದೆ ಇಬ್ಬರನ್ನ ಸಜೀವ ದಾನ ಮಾಡಿರುವ ಪ್ರಕರಣದ ಆರೋಪಿಯನ್ನ ಬಂಧಿಸಲು ಬಂದರೆ ಪೊಲೀಸರು ಜೀವಂತ ವಾಪಸ್ ಹೋಗೋದಿಲ್ಲ ಅಂತ ಅಲ್ಲಿ ನೇರವಾಗಿ ಬೆದರಿಕೆ ಹಾಕಲಾಗಿದೆ ಮೋನು ಮನೇಸರ್ ಅಲಿಯಾಸ್ ಮೋಹಿತ್ ಯಾದವ್ ಮನೆಗೆ ಬೈಕ್ನಲ್ಲಿ ಬಂದ ಇಬ್ಬರು ಪೊಲೀಸರನ್ನ ಗ್ರಾಮಸ್ಥರು ಓಡಿಸಿದ್ದಾರೆ ಪೊಲೀಸರು ಸ್ಥಳಕ್ಕೆ ತಲುಪಿದಾಗ ಕೋಪಗೊಂಡ ಪ್ರತಿಭಟನಾಕಾರರು ದೆಹಲಿ ಜೈಪುರ್ ಹೆದ್ದಾರಿಯಲ್ಲಿ ಸಂಚಾರವನ್ನ ಕೂಡ ನಿರ್ಬಂಧಿಸಿದ್ದಾರೆ ಇದನ್ನ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ ಮಹಾಪಂಚಾಯತ್ ನಂತರ ರಾಜಸ್ಥಾನ ಪೊಲೀಸರು ಮೋನು ಮನೆಸರ್ ವಿರುದ್ಧ ದಾಖಲಿಸಿರುವಂತಹ ಎಫ್ಐಆರ್ ಕೂಡಲೇ ರದ್ದುಗೊಳಿಸಬೇಕು ಮತ್ತು ಈ ವಿಷಯದ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಬರೆಯಲಾದಂತಹ ಮನವಿ ಪತ್ರವನ್ನ ಪಟೌಡಿಯ ಸಹಾಯಕ ಪೊಲೀಸ್ ಆಯುಕ್ತರಿಗೆ ಸಲ್ಲಿಸಲಾಗಿದೆ ಹೇಗಿದೆ ನೋಡಿ ಆ ಕೊಲೆ ಪ್ರಕರಣದಲ್ಲಿ ತಮ್ಮವನೊಬ್ಬನನ್ನ ಆರೋಪಿ ಅಂತ ಹೇಳಲಾಗ್ತಿದೆ ಎಂಬ ಕಾರಣಕ್ಕೆ ಸಿಬಿಐ ತನಿಖೆ ಆಗಬೇಕಾಗಿದೆ ಅವರಿಗೆ ಮೋನು ಮನೆಸರ್ ಕುಟುಂಬವನ್ನ ಮುಟ್ಟುವುದಿಲ್ಲ ಅಂತ ಪೊಲೀಸರು ಭರವಸೆ ನೀಡಬೇಕು ಯಾವುದೇ ಪೊಲೀಸರು ಪೂರ್ವ ಮಾಹಿತಿ ಇಲ್ಲದೆ ಅವರ ಮನೆಗೆ ಭೇಟಿ ಕೊಡಬಾರದು ಹಾಗೆ ಹೋದದ್ದೇ ಆದಲ್ಲಿ ಅವರು ಜೀವಂತವಾಗಿ ಹಿಂತಿರುಗೋದಿಲ್ಲ ಅಂತ ಸಂಘ ಪರಿವಾರ ಮುಖಂಡನೂ ಆಗಿರುವ ವಕೀಲ ಕುಲಭೂಷಣ್ ಭಾರದ್ವಾಜ್ ಬೆದರಿಕೆ ಹಾಕ್ತಾನೆ ಮೋನು ಮನೆಸರ್ ಮತ್ತು ಕುಟುಂಬಕ್ಕೆ ಯಾವುದೇ ಜೀವ ಅಥವಾ ಆಸ್ತಿ ನಷ್ಟ ಸಂಭವಿಸಿದಲ್ಲಿ ಸರ್ಕಾರ ಮತ್ತು ಆಡಳಿತವೇ ಹೊಣೆ ಅಂತ ಕೂಡ ಎಚ್ಚರಿಸಲಾಗಿದೆ ಆತನ ಕುಟುಂಬದ ಸುರಕ್ಷತೆ ಮತ್ತು ಭದ್ರತೆಗಾಗಿ ಹತ್ತು ಸದಸ್ಯರ ಸಮಿತಿಯನ್ನ ಸಹ ರಚಿಸಲಾಗಿದೆ ಮೋನು ಮನೆಸರ್ ಪರಾರಿಯಾಗಿಲ್ಲ ಮತ್ತು ಆಡಳಿತ ಕರೆದಾಗಲೆಲ್ಲ ಆತ ಹಾಜರಿರೋದಿಕ್ಕೆ ಸಿದ್ಧ ಅಂತ ಅವನ ಪರವಾಗಿ ಮಹಾಪಂಚಾಯತ್ ಹೇಳ್ತಿದೆ ವಿವಿಧ ಗ್ರಾಮಸ್ಥರು ಮತ್ತು ಹಿಂದುತ್ವ ಸಂಘಟನೆಗಳ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದ ಮಹಾಪಂಚಾಯತ್ ಸುಮಾರು ಮೂರು ಗಂಟೆಗಳ ಕಾಲ ನಡೆದಿದೆ ಎನ್ನುತ್ತಿವೆ ವರದಿಗಳು ರಾಜಸ್ಥಾನ ಪೊಲೀಸರು ದೃಢವಾದ ಸಾಕ್ಷಾಧಾರಗಳಿಲ್ಲದೆ ಮೋನು ಮನೆಸರನ್ನು ಬಂಧಿಸಿದ್ರೆ ದೊಡ್ಡ ಚಳವಳಿಯ ನಡೆಯಲಿದೆ ರಾಜಸ್ಥಾನ ಪೊಲೀಸರು ಮೋನು ಮನೆಸರ್ ಮತ್ತಿತರ ಆರೋಪಿಗಳು ಮತ್ತು ಅವರ ಕುಟುಂಬಕ್ಕೆ ಯಾವುದೇ ಸಾಕ್ಷ್ಯವಿಲ್ಲದೆ ಕಿರುಕುಳ ನೀಡೋದನ್ನು ನಿಲ್ಲಿಸಬೇಕು ಆರೋಪಿಗಳಲ್ಲಿ ಒಬ್ಬನಾದ ಶ್ರೀಕಾಂತ್ ಪಂಡಿತ್ ಮನೆಗೆ ಬಲವಂತವಾಗಿ ನುಗ್ಗಿದ ರಾಜಸ್ಥಾನ ಪೊಲೀಸರ ವರ್ತನೆ ಅಮಾನವೀಯ ಅಂತ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದವಿಂದರ್ ಸಿಂಗ್ ಹೇಳಿದ್ದಾನೆ ಕೊಲೆ ಆರೋಪಿಯೊಬ್ಬರ ಮನೆಗೆ ಪೊಲೀಸರು ನುಗ್ಗಿದ್ದು ಇವರಿಗೆ ಅಮಾನವೀಯ ಆದರೆ ಇಬ್ಬರು ಮನುಷ್ಯರನ್ನ ಹೊಡೆದು ಜೀವಂತ ಸುಟ್ಟು ಹಾಕಿದ್ದು ಅವರ ದೃಷ್ಟಿಯಲ್ಲಿ ಏನೂ ಅಲ್ವೇ ಗೋರಕ್ಷಕರಿಂದ ಸಜೀವ ದಹನವಾದ ನಾಸೀರ್ ಮತ್ತು ಜುನೈದ್ ಅವರ ಮೇಲೆ ಹಸು ಕಳ್ಳ ಸಾಗಾಣಿಕೆ ಆರೋಪ ಹೊರಿಸಲಾಗಿದೆ ಇಷ್ಟಾಗಿ ಅವರ ವಾಹನದಲ್ಲಿ ಯಾವುದೇ ಜಾನುವಾರು ಪತ್ತೆಯಾಗಿಲ್ಲ ಪತ್ತೆಯಾಗಿದ್ರೂ ಹಲ್ಲೆ ಕೊಲೆಗೆ ಕಾನೂನು ಅವಕಾಶ ನೀಡೋದಿಲ್ಲ ಪ್ರಕರಣದಲ್ಲಿ ಬಜರಂಗದಳ ನಾಯಕ ಗೋರಕ್ಷಕ ಪೊಲೀಸರ ಮಾಹಿತಿದಾರ ಮೋನು ಮನೇಸರ್ ಮತ್ತು ಶ್ರೀಕಾಂತ್ ಪಂಡಿತ್ ಸೇರಿದಂತೆ ಐದು ಮಂದಿಯನ್ನ ಎಫ್ಐಆರ್ನಲ್ಲಿ ಹೆಸರಿಸಲಾಗಿತ್ತು ನಂತರ ಎಫ್ಐಆರ್ನಲ್ಲಿ ಇನ್ನೂ ನಾಲ್ವರು ಆರೋಪಿಗಳನ್ನ ಸೇರಿಸಲಾಗಿತ್ತು ಅಂದ್ರೆ ಒಟ್ಟು ಒಂಬತ್ತು ಆರೋಪಿಗಳ ಪೈಕಿ ಈವರೆಗೆ ಬಂಧಿಸಿರುವುದು ರಿಂಕು ಸೈನಿ ಎಂಬ ಒಬ್ಬನನ್ನ ಮಾತ್ರ ಈ ಮಧ್ಯ ತನ್ನ ಮಗ ಶ್ರೀಕಾಂತ್ ಪಂಡಿತ್ನನ್ನ ಹಿಡಿಯಲು ನಡೆಸಿದಂತಹ ದಾಳಿಯ ಸಂದರ್ಭದಲ್ಲಿ ಪೊಲೀಸರಿಂದ ಹಲ್ಲೆಗೊಳಗಾದ ತನ್ನ ಗರ್ಭಿಣಿ ಸೊಸೆ ಮಗುವನ್ನ ಗರ್ಭದಲ್ಲೇ ಕಳೆದುಕೊಂಡಿದ್ದಾಳೆ ಅಂತ ಮಹಿಳೆ ನೀಡಿದ ದೂರಿನ ಮೇರೆಗೆ ಪೊಲೀಸರು ಮೂವತ್ತರಿಂದ ನಲವತ್ತು ಹೆಸರಿಸದ ರಾಜಸ್ಥಾನ ಪೊಲೀಸ್ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಆದರೆ ಆ ಮಹಿಳೆಯ ಆರೋಪವನ್ನ ರಾಜಸ್ಥಾನ ಪೊಲೀಸರು ನಿರಾಕರಿಸಿದ್ದಾರೆ ಹತ್ಯೆ ಪ್ರಕರಣದಲ್ಲಿ ರಾಜಸ್ಥಾನ ಪೊಲೀಸರು ದಾಖಲಿಸಿರುವ ಎಫ್ಐಆರ್ನಲ್ಲಿ ಹೆಸರಿಸಲಾಗಿದ್ದಂಥ ಆರೋಪಿಗಳೇ ಶಂಕಿತ ಗೋವು ಕಳ್ಳ ಸಾಗಾಣೆದಾರರ ವಿರುದ್ಧ ಕಳೆದ ಕೆಲವು ವಾರಗಳಲ್ಲಿ ಹರಿಯಾಣ ಪೊಲೀಸರು ದಾಖಲಿಸಿದ ಪ್ರಕರಣಗಳಲ್ಲಿ ಮಾಹಿತಿದಾರರು ಅಥವಾ ದೂರುದಾರರಾಗಿದ್ದಾರೆ ಇನ್ನು ಮೋನು ಮನೆಸರ್ ಮಾಹಿತಿದಾರ ಮಾತ್ರವಲ್ಲ ಒಂದು ಪೊಲೀಸ್ ಅಧಿಕಾರಿಯಷ್ಟೇ ಇಲಾಖೆಯಲ್ಲಿ ಪ್ರಭಾವ ಬೆಳೆಸಿಕೊಂಡಿರುವ ಬಜರಂಗದಳ ನಾಯಕ ಆತ ಪೊಲೀಸ್ ಸಮವಸ್ತ್ರದಲ್ಲೂ ಇರ್ತಾನೆ ಪೊಲೀಸ್ ಅಧಿಕಾರಿಗಳ ಜೊತೆ ಹಿರಿಯ ಬಿಜೆಪಿ ನಾಯಕರ ಜೊತೆ ಆತನ ಹಲವು ಫೋಟೋಗಳಿವೆ ಹೇಗಿದೆ ಅಲ್ಲ ಈ ತಮಾಷೆ ನಾನು ಬೀಫ್ ತಿಂತೇನೆ ಅದೇ ನಮ್ಮ ಜೀವನ ಶೈಲಿ ಬಿಜೆಪಿಗೆ ಅದರ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ನಮಗೆ ಬೀಫ್ ತಿನ್ಬೇಡಿ ಅಂತ ಬಿಜೆಪಿ ಯಾವತ್ತೂ ಹೇಳಿಲ್ಲ ಅಂತ ಮೇಘಾಲಯ ಬಿಜೆಪಿ ಅಧ್ಯಕ್ಷ ಅರ್ನೆಸ್ಟ್ ಮಾವಿ ಎರಡು ದಿನಗಳ ಹಿಂದೆ ಹೇಳಿದ್ದಾರೆ ಈಶಾನ್ಯದ ಇತರ ರಾಜ್ಯಗಳಲ್ಲಿ ಕೇರಳದಲ್ಲಿ ಗೋವಾದಲ್ಲಿ ಬಿಜೆಪಿ ನಾಯಕರು ನಾವು ಬೀಫ್ ಸೇವಿಸುತ್ತೇವೆ ಬೀಫ್ ಬೇಕಾದವರಿಗೆ ಕಡಿಮೆ ದರದಲ್ಲಿ ಸಿಗುವ ಹಾಗೆ ಮಾಡ್ತೇವೆ ನಾವು ಬೀಫ್ ವಿರೋಧಿಗಳಲ್ಲ ಬಿಜೆಪಿಗೆ ಬೀಫ್ ಸೇವನೆ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಘಂಟಾಘೋಷವಾಗಿ ಘೋಷವಾಗಿ ಹೇಳ್ತಾರೆ ಗೋವಾದಲ್ಲಂತೂ ನಾವು ಬೀಫ್ ವಿರೋಧಿಗಳು ಅಂತ ಅಪಪ್ರಚಾರ ಮಾಡಲಾಗ್ತಿದೆ ಹಾಗೇನು ಇಲ್ವೇ ಇಲ್ಲ ಯಾರು ಬೀಫ್ ತಿಂದರೂ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಾರೆ ಹಾಗಾದ್ರೆ ನಾಸಿರ್ ಮತ್ತು ಜುನೈದ್ ನ ಅಷ್ಟು ಬರ್ಬರವಾಗಿ ಕೊಂದದ್ದು ಯಾಕೆ ಸ್ವಾಮಿ ಗೋರಕ್ಷಣೆಯ ಹೆಸರಿನಲ್ಲಿ ಇಬ್ಬರನ್ನ ಸಜೀವಧಾನ ಮಾಡಿದ್ದು ಯಾಕೆ ಈಗ ಅಷ್ಟು ಬರ್ಬರ ಕೃತ್ಯವೆಸಗಿದವರ ಪರವಾಗಿ ಮೆರವಣಿಗೆ ನಡೆಸ್ತಾ ಇರುವವರು ಇದಕ್ಕೆ ಉತ್ತರ ಕೊಡ್ತಾರ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ